ನಮಸ್ಕಾರ ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ ಈಗ ಮುಖ್ಯ ಅಂಶಗಳು ಯಾಂತ್ರೀಕೃತ ಮರಳು ಮಾಫಿಯ ನಡೆಸುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಎಂಡೋಸಲ್ಫಾನ್ ಪೀಡಿತರ ಸಮೀಕ್ಷೆಯಾದ ತಕ್ಷಣ ಪರಿಹಾರ ತಹಶೀಲ್ದಾರ್ ಸಮಸ್ಯೆಗೆ ಶೀಘ್ರ ಉತ್ತರ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಜಯ ಪಾಲೆಮಾರ್ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯದ ಬಿಜೆಪಿ ಸರ್ಕಾರ ಆಪರೇಷನ್ ಕಮಲದಂತಹ ಕಾನೂನುಬಾಹಿರ ನಡವಳಿಕೆಯ ನಾಯಕರು ಯಾವ ಮುಖ ಹೊತ್ತು ಮೂರನೇ ವರ್ಷಾಚರಣೆ ನಡೆಸುತ್ತಿದ್ದಾರೆ ಜನಾರ್ದನ ಪೂಜಾರಿ ಕಟು ಟೀಕೆ ಉದ್ಘಾಟನೆಗೆ ಸಿದ್ಧವಾಗಿದೆ ಉಳ್ಳಾಲ ಬಯಲಿನ ಜೀಲಾನಿ ಮಸೀದಿ ಜೂನ್ 2ರಂದು ಉಳ್ಳಾಲ ಕಾಜಿಯವರಿಂದ ಕಟ್ಟಡಕ್ಕೆ ವಿದ್ಯುಕ್ತ ಚಾಲನೆ ವಾರ್ತೆಗಳ ವಿವರ ಕರಾವಳಿಯ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಬಹಳಷ್ಟು ಕೊಡುಗೆಗಳನ್ನು ನೀಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ನೇತೃತ್ವದ ಕರ್ನಾಟಕದ ಬಿಜೆಪಿ ಸರ್ಕಾರ ಆಡಳಿತದ ಮೂರು ವರ್ಷ ಪೂರ್ಣಗೊಳಿಸಿದ್ದು ಸಮಗ್ರ ಅಭಿವೃದ್ಧಿ ಕಾರ್ಯಗಳ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮುಂಚೂಣಿಯಲ್ಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಗರ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಸಮಾನ ಆದ್ಯತೆ ನೀಡಲಾಗಿದೆ ನಗರಾಭಿವೃದ್ಧಿ ಕಾರ್ಯದಲ್ಲಿ ಮಂಗಳೂರು ಸಹಿತವಾಗಿ 100 ಕೋಟಿ ರೂಪಾಯಿ ವಿಶೇಷ ಅನುದಾನದಲ್ಲಿ 17 ಕಾಂಕ್ರೀಟ್ ರಸ್ತೆ ನಿರ್ಮಾಣವಾಗಿದೆ ಎಂದರು ಕೈಗಾರಿಕಾ ವಲಯದಲ್ಲಿ 283 ಕೋಟಿ ರೂಪಾಯಿ ಹೂಡಿಕೆಯಾಗಿದೆ ಎಂದು ಸಚಿವ ಪಾಲೆಮಾರ್ ವಿವರಿಸಿದರು ಮಶಾಶ್ರಯ ಯೋಜನೆಯಲ್ಲಿ 263 ಮನೆಗಳಿಗೆ 1.5 ಕೋಟಿ ರೂಪಾಯಿಯ ಸಹಾಯಧನ ಮೀನುಗಾರ ಮಹಿಳೆಯರಿಗೆ ಸ್ವಾವಲಂಬನೆಗೆ 2 ಕೋಟಿ ರೂಪಾಯಿ ಇತ್ಯಾದಿ ಸವಲತ್ತು ಒದಗಿಸಲಾಗಿದೆ ಎಂದರು ಬಹು ಬೇಡಿಕೆಯಾದ ಮಂಗಳೂರು ಪೊಲೀಸ್ ಕಮಿಷನರೇಟ್ ಸಾಕಾರಗೊಂಡಿದೆ ಎಂದರು ಪ್ರವಾಸೋದ್ಯಮಕ್ಕೆ 1.4 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಸುಲ್ತಾನ್ ಬತ್ತೇರಿ ಬಳಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ತೂಗು ಸೇತುವೆ ನಿರ್ಮಾಣಕ್ಕೆ ಚಾಲನೆ ದೊರೆತಿದೆ ಎಂದರಲ್ಲದೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಅತಿ ಮುಖ್ಯ ಕಾಮಗಾರಿಗಳಿಗೆ ಚಾಲನೆ ದೊರೆತಿದೆ ಎಂದರು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ 5,666 ಮಂದಿಗೆ 8 ಕೋಟಿ ರೂಪಾಯಿ ಸಹಾಯಧನ ನೀಡಲಾಗಿದೆ ಎಂದರು ತೆಗೆದಿದೆ ಅದಲ್ಲದೆ ಇವತ್ತು ನಮ್ಮ ಬೇರೆ ಬೇರೆ ಯೋಜನೆಗಳಲ್ಲಿ ಇವತ್ತು ಸರ್ಕಾರದಿಂದ ಮೂರು ವರ್ಷಗಳಲ್ಲಿ ನಾವು ಪೊಲೀಸ್ ಕಮಿಷನರೇಟ್ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹತೋಟಿಯಲ್ಲಿದ್ದು ಪೊಲೀಸ್ ಕಮಿಷನರೇಟ್ ಮಾಡಿದೆ ಅದಲ್ಲದೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ವಿಶೇಷವಾಗಿ ಬೇರೆ ಬೇರೆ ಸುಧಾರಣೆಗಳನ್ನು ತಂದಿದೆ ಅದರಲ್ಲಿ ಕಡಲು ಕೊರತೆಗೆ ಶಾಶ್ವತವಾಗಿ ಕಡಲು ಕೊರತೆ ನಿವಾರಣೆಗಾಗಿ 223 ಕೋಟಿ ರೂಪಾಯಿ ಯೋಜನೆ ಕೂಡ ಕೈಗೆತ್ತಿಕೊಂಡು ಇವತ್ತು ಯೋಜನೆ ಟೆಂಡರ್ ಹಂತದಲ್ಲಿದ್ದು ಕೆಲಸ ಪ್ರಾರಂಭ ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಹೇಳುವಂಥದ್ದು ಹಾಗೆ ಮಂಗಳೂರು ಬಂದರಿನ 3ನೇ ಹಂತದ ಯೋಜನೆ ಕೂಡ ಇವತ್ತು ಪ್ರಾರಂಭ ಆಗಲಿಕ್ಕಿದೆ ಅದಲ್ಲದೆ ಈ ವೇಳೆ ಉಸ್ತುವಾರಿ ಸಚಿವರನ್ನು ಪತ್ರಕರ್ತರು ಕೆಲವೊಂದು ವಿಚಾರಗಳಿಗಾಗಿ ತಗಾದೆಗೆ ಹಚ್ಚಿದರು ಅಕ್ರಮ ಮರಳು ಸಾಗಾಟ ಇಂದಿಗೂ ನಡೆಯುತ್ತಿದೆ ಮೆಷೀನುಗಳಲ್ಲಿ ಮರಳು ತೆಗೆಯಲಾಗುತ್ತಿದೆ ನಿಮಗಾಗದವರನ್ನು ತಕ್ಷಣ ಎತ್ತಂಗಡಿ ಮಾಡುತ್ತೀರಿ ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕಿದ ಜಿಲ್ಲಾಧಿಕಾರಿ ಸುಬೋಧ್ ಯಾದವ್ ಅವರನ್ನು ಓಡಿಸಿದ್ದೀರಿ ಅಕ್ರಮ ಕಟ್ಟಡಗಳ ಸಮೀಕ್ಷೆ ನಡೆಸಿದ ಶಮೀರ್ ಶುಕ್ಲಾ ಅವರನ್ನು ವರ್ಗಾಯಿಸಿದ್ದೀರಿ ಪ್ಲಾಸ್ಟಿಕ್ ನಿಷೇಧ ಕಾಯ್ದೆಯಲ್ಲಿ ಇನ್ನೂ ತಾರತಮ್ಯ ಇದೆ ಎಂಡೋಸಲ್ಫಾನ್ ಪರಿಹಾರ ಮರೀಚಿಕೆಯಾಗುತ್ತಿದೆ ಮಂಗಳೂರಿನಲ್ಲಿ ತಹಶೀಲ್ದಾರ್ ಇಲ್ಲದೆ ಜನರ ಪಾಡು ಕೇಳುವಂತಿಲ್ಲ ಎಂದಾಗ ಎಲ್ಲದಕ್ಕೂ ನಗುಮುಖದಿಂದಲೇ ಉತ್ತರಿಸಿದ ಸಚಿವರು ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ ಎಂದರು ಹಾಗಿದ್ರೆ ಅದನ್ನು ಹಿಂದಿನಂತೆ ನಾವು ಕನ್ಸಿಡರ್ ಮಾಡ್ತೇವೆ ಒಂದರಲ್ಲಿ ಇದ್ದಾಗ ಭೂ ಮಾಲಕರಿಂದ ನಾವು ತಗೊಳ್ಳೇ ಇಲ್ಲ ಅದು ತಗೊಳ್ಬೇಕಂತಿದೆ 5 ವರ್ಷಗಳಲ್ಲಿ ಅದನ್ನು ಎಕ್ವೈರ್ ಮಾಡಬೇಕಂತ ಇದೆ ಅದು ತಗೊಳ್ಳಿಲ್ಲ ಇಷ್ಟೊತ್ತು ತಗೊಳ್ಳಿಲ್ಲ ಅದು ತಗೊಳ್ಳೋದಿಲ್ಲ ನಮ್ಮ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದನ್ನು ನಾನು ಹೇಳ್ತಾ ಇದ್ದೆ ಅದನ್ನು ಸರಿಯಾಗಿ ಪರಿಶೀಲಿಸಬೇಕು ಅಂತ ಹೇಳುವಂಥದ್ದು ವಾದಕ್ಕೆ ಹೋಗಿದ್ರು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಹತ್ರ CPW ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಹತ್ರ ಬ್ಯಾನ್ ಮಾಡಿದರು ಅದು ಎಲ್ಲಿ ಇಲ್ಲ ಒಂದು ಟೈಮಲ್ಲಿ ಸ್ವಲ್ಪ ಇತ್ತು ಕೂಳೂರು ಸೈಡಲ್ಲಿ ಅದೀಗ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಇಲ್ಲ ಇನ್ನು ನಮಗೆ ಸ್ವಲ್ಪ ಸಮಯ ಅವಕಾಶ ಕೊಡಿ ನಾವು ನೋಡಿ ಏನು ಮಾಡ್ತೇವೆ ಅಂತೇಳಿ ಅದೆಲ್ಲ ನಿಮ್ಮ ಅಪಾದನೆಯನ್ನು ನಾನು ಒಪ್ಪುವುದಿಲ್ಲ ಮರಳನ್ನು ನಿಲ್ಲಿಸ್ಲಿಕ್ಕೆ ಹೋದ ಸುಬೋಧ್ ಯಾದವನನ್ನು ಟ್ರಾನ್ಸ್ಫರ್ ಮಾಡಿದ್ದೇವೆ ಅಂತ ಹೇಳುವಂಥದ್ದು ನಾನು ಒಪ್ಪುವುದಿಲ್ಲ 6 ತಿಂಗಳು ಟ್ರಾನ್ಸ್ಫರ್ ವ್ಯವಸ್ಥೆಯೇ ಅದು ಆ ರೀತಿ ಜನರಲ್ ಟ್ರಾನ್ಸ್ಫರ್ ಅಂದುಕೊಂಡು ಎಲ್ಲರೂ ಆಗ್ತಾರೆ ಮಧ್ಯದಲ್ಲಿ ನಮಗೆ ಪೊನ್ನು ರಾಜ್ಯ ಬೇಕಿತ್ತು ಮುಖ್ಯಮಂತ್ರಿಗಳಿಗೆ ಅವರನ್ನು ಹಿಡ್ಕೊಂಡು ಹೋದ್ರು ಅಷ್ಟು ಹೊತ್ತಿಗೆ ಒಂದು ಫಿಲ್ಅಪ್ ಮಾಡಿದರು ಆದ ನಂತರ ಇದೀಗ ಜನರಲ್ ಟ್ರಾನ್ಸ್ಫರ್ ಬಂತು ಅವರನ್ನು ಮಾಡಿದ್ದಾರೆ ಆದ ಕೂಡಲೇ ಮರಳು ನೀತಿಗಾಗಿ
ಅದಕ್ಕೆ ವಿರುದ್ಧ ಹೋದದಕ್ಕೆ ಮಾಡಿದಂತ ಹೇಳುವುದನ್ನು ನಾನು ಒಪ್ಪುವುದಿಲ್ಲ. ಮರಳುಗಾರಿಕೆ ಅಂತದಾಗಿದ್ರೆ ಕೂಡಲೇ ನಿಲ್ತಾರೆ, ಅದರಲ್ಲಿ ಏನಿಲ್ಲ, ಜಿಲ್ಲಾಡಳಿತ ಏನಾದರೂ ಉದಾಸೀನ ತಗೊಳ್ಳುವಂಥದ್ದಿಲ್ಲ, ಇಮಿಡಿಯೇಟ್ ನಿಲ್ತಾರೆ, ಅದರಲ್ಲಿ ಯಾವುದೇ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಹಿಂದೆ ಹೋಗುವಂಥದ್ದಿಲ್ಲ. ಅದೆಲ್ಲ ಸುಮ್ಮನೆ ದೂರು ಕೊಟ್ಟರೆ ಇಲ್ಲ ಅಂತ ಹೇಳೋದಕ್ಕೆ ಇಲ್ಲಿ ಯಾರು ಮಾಡಬೇಡಿ ಅಂತ ಹೇಳುವಂಥವ್ರು ಯಾರಿಲ್ಲ. ಆದರೆ ಕಿರುಕುಳ ಮಾಡಬೇಡಿ ಜನರಿಗೆ. ಕಿರುಕುಳ ಅಂದರೆ ಈಗ ನಮ್ಮ ಯಾಕೆ ಮರಳುಗಾರಿಕೆ ಎಲ್ಲೇ ಆಗಬಾರ್ದು? ಯಾವಾಗ ಮೊನ್ನೆ ಮೆಷಿನ್ ಎಲ್ಲ ಸೀಸ್ ಮಾಡಿದೆ ನಂಗೆ ಗೊತ್ತಿದೆ. ಸಂಸದರಾದ ನಳಿನ್ ಕುಮಾರ್ ಕಟೀಲ್, ವಿಧಾನಸಭಾ ಉಪಾಧ್ಯಕ್ಷರಾದ ಎನ್ ಯೋಗೀಶ್ ಭಟ್ ಸಚಿವರ ಜೊತೆಗಿದ್ದರು.